ಮೂರನೇ ಅಲೆ ಕೊರೋನಾ ಕೋವಿಡ್ 19 ಬಂತೋ ಬರಲಿದೆಯೋ ಈ ರೀತಿಯ ಗೊಂದಲಗಳು ಜನ ಸಾಮಾನ್ಯರಿಗೆ ನಿಮಗೆ ಅಷ್ಟೇ ಅಲ್ಲ ನಮಗೂ ಕೂಡ ಎರಡನೇ ಅಲೆ ಬಂದು ಹೋಯಿತು ಬಟ್ ಎರಡನೇ ಅಲೆಯಲ್ಲಿ ಆದಷ್ಟು ಬಹಳ ಜನ ಯಂಗ್ಸ್ಟರ್ಸ್ ಅಂದ್ರೆ ನಾನು ಫಿಸಿಕಲಿ ಚೆನ್ನಾಗಿದ್ದೀನಿ ಜಿಮ್ ಗೆ ಹೋಗ್ತಾ ಇದ್ದೆ ಈಗ ತಾನೇ ಮದುವೆ ಆಗಿದ್ದೀನಿ ನಾಳೆ ಮದುವೆ ಆಗಿ ಬಂದಿರೋರು ಇಂತವರೆಲ್ಲ ಸತ್ತುವದಾಗೆ ಬಹಳ ಜನಕ್ಕೆ ಆತಂಕ ಆಗೋಯ್ತು ಎರಡನೇ ಅಲೆ ಮೊದಲನೇ ಅಲೆಗಿಂತಲೂ ಭಯಂಕರವಾಗಿತ್ತು ಅಂತ ಬಟ್ ಅದಕ್ಕೆ ಕಾರಣ ಕೂಡ ನಾನು ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸಿದೆ ಈ ಯಂಗ್ಸ್ಟರ್ಸ್ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಅಂದ್ಬಿಟ್ಟು ವೈರಸ್ ನುಡುಕೊಂಡವರು ಅಂದ್ರೆ ಕೇರ್ಲೆಸ್ ಆಗಿ ರಾಜಕೀಯ ರ್ಯಾಲಿಗಳಾಗಲಿ ಸ್ವಾಮೀಜಿಗಳ ರ್ಯಾಲಿಗಳಾಗಲಿ ಫಿಲಂ ಮೋಟಿವೇಷನ್ ಮೂವ್ಮೆಂಟ್ ಇದರೊಳಗಾಗಲಿ ಭಾಗವಹಿಸಿ ಆ ವೈರಸ್ ನ ತನ್ನಲ್ಲಿ ಬರಂಗ್ ಮಾಡ್ಕೊಂಡ್ರು ವೈರಸ್ ಅಂತ ಇವರು ನುಡುಕೊಂಡ ಬರಲಿಲ್ಲ ಅಂಡ್ ಎಲ್ಲೋ ಒಂದ ಕಡೆ ಡೆತ್ ಕಾರಣ ನಾನು ಪದೇ ಪದೇ ಹೇಳಿದೆ ಯಂಗ್ಸ್ಟರ್ಸ್ ಇಮ್ಯುನಿಟಿ ಚೆನ್ನಾಗಿದೆ ಆದರೂ ಯಾಕೆ ಸತ್ರು ಅಂದ್ರೆ ವಿಜ್ಞಾನ ಹೇಳ್ತು ಇವರೆಲ್ಲರೂ ಕೂಡ ಹ್ಯಾಪಿ ಹೈಪಾಕ್ಸಿಯಾ ಅನ್ನೋ ಸಿಚುಯೇಷನ್ ಅಲ್ಲಿ ಸಿಕ್ಕಾಕೊಂಡು ಅವರು ಬಹಳ ಲೇಟ್ ಆಗಿ ಆಸ್ಪತ್ರೆ ನೋಡಿ ನಮ್ಮಲ್ಲಿ ಡೆತ್ ಯಾವಾಗ ಆಗುತ್ತೆ ಅಂದ್ರೆ ಲೇಟ್ ಅಡ್ಮಿಷನ್ ಅಂದ್ರೆ ಕರೆಕ್ಟ್ ಸ್ಯಾಚುರೇಷನ್ ಕಡಿಮೆ ಇದ್ದಾಗ ಇನ್ನೇನು ಪರವಾಗಿಲ್ಲ ಅನ್ನೋ ಸಮಯದಲ್ಲಿ ಬಂದ್ರೆ ಅವರಿಗೆ ಆಕ್ಸಿಜನ್ ಕೊಡಬಹುದು ಅಂಡ್ ಅವರು ಬಹಳ ಜನ ವೆಂಟಿಲೇಟರ್ ಸಪೋರ್ಟ್ ಹೋಗೋದು ಕಡಿಮೆ ಇರುತ್ತೆ ಯಾರು ವೆಂಟಿಲೇಟರ್ ಸಪೋರ್ಟ್ ಇದು ಐಸಿಯು ಒಳಗೆ ವೆಂಟಿಲೇಟರ್ ಅಂದ್ರೆ ನೋಡಿ ಮಾಸ್ಕ್ ಹಾಕಿ ಆಕ್ಸಿಜನ್ ಕೊಡೋದು ಬೇರೆ ಎನ್ಐವಿ ನಾನ್ ಇನ್ವೇಸಿವ್ ವೆಂಟಿಲೇಟರ್ ಅಂತೀವಿ ನಾವು ಅದರಲ್ಲಿ ಯೂಶುವಲಿ ಕಾಂಪ್ಲಿಕೇಶನ್ಸ್ ಕಡಿಮೆ ಒನ್ಸ್ ಇನ್ವೇಸಿವ್ ಅಂದ್ರೆ ಎಂಡೋಟ್ರಿಕಿಯಲ್ ಟ್ಯೂಬ್ ಹಾಕಿ ಅವರಿಗೆ ಆಕ್ಸಿಜನ್ ಕೊಡಕ್ಕೆ ಶುರು ಮಾಡಿದ್ರೆ ಅವರನ್ನ ಪ್ಯಾರಲೈಸ್ ಮಾಡ್ತೀವಿ ಅದಾದ ಅದರ ತನ್ನದೇ ಆದ ಅನೇಕ ಕಾಂಪ್ಲಿಕೇಶನ್ ಗಳು ಇರ್ತವೆ ಸೊ ಜನಗಳಿಗೆ ಪದೇ ಪದೇ ಎಚ್ಚರಿಸೋದು ದಯವಿಟ್ಟು ಆಸ್ಪತ್ರೆ ಗೆ ಬೇಗ ಸೇರ್ಕೊಳ್ಳಿ ಬಟ್ ನಾವೇ ಒಂದ್ ಕಡೆ ನಿಮ್ಗೆ ಹೋಮ್ ಕ್ವಾರಂಟೈನ್ ಆಗಿರಿ ಆಸ್ಪತ್ರೆ ಸೇರ್ಕೋಬೇಡಿ ಅಂತ ಹೇಳ್ದು ಅದು ನಿಮ್ಗೆ ಗೊಂದಲ ಸೃಷ್ಟಿ ಆಗೋಯ್ತು ಬಟ್ ವಿಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಹೇಳೋರ್ಗೂ ಕರೆಕ್ಟ್ ಆಗಿ ಹೇಳೋ ರೀತಿ ಗೊತ್ತಿರಬೇಕು ಕೇಳೋರ್ಗೂ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು ಸೊ ಸ್ಯಾಚುರೇಷನ್ ತೀರಾ ಕಡಿಮೆ ಆಗಿ ಲೇಟ್ ಆಗಿ ಬಂದ್ರೆ ನೀವು ಡೈರೆಕ್ಟ್ ಆಗಿ ಐಸಿಯು ಹೋಗಿ ಈ ಕಾಂಪ್ಲಿಕೇಶನ್ ಗೆಲ್ಲದು ಅಂಡ್ ಅನ್ಫಾರ್ಚುನೇಟ್ಲಿ ಕೆಲವರು ಕರೆಕ್ಟ್ ಟೈಮ್ ಹೋದ್ರೂ ಕೂಡ ಅವರಿಗೆ ಆಕ್ಸಿಜನ್ ಬ್ಲಡ್ ಅಥವಾ ವೆಂಟಿಲೇಟರ್ ಸಿಗ್ಲಿಲ್ಲ ಇದನ್ನ ನಾವು ಬಹಳ ಫೇಸ್ ಮಾಡಿದ್ವು ಎರಡನೇ ಅಲೆಯಲ್ಲಿ ಯಾಕಿದ್ರೆ ಜ್ಞಾಪಿಸ್ಕೊಳ್ತಾ ಇದೀವಿ ಅಂದ್ರೆ ಮೂರನೇ ಅಲೆ ಬರುತ್ತೆ ಅಂತ ಎಲ್ರಿಗೂ ನಾವು ಹೇಳ್ತಾ ಇದೀವಿ ಆಲ್ರೆಡಿ ಜುಲೈ ಸುಮಾರಿಗೆ ಬರಬಹುದು ಬಂದ್ರೆ ಮಕ್ಕಳಲ್ಲಿ ಇದನ್ನ ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಇದನ್ನ ಅಟ್ಯಾಕ್ ಮಾಡಬಹುದು ಅನ್ನ ಸುದ್ದಿಯನ್ನು ನಿಮ್ಮ ತಲೆಗೆ ಹಾಕಿ ಆಲ್ರೆಡಿ ನಿಮಗೆ ಭಯ ಶುರುವಾಗಿದೆ ತಂದೆ ತಾಯಿಗಳು ಅಯ್ಯೋ ಡಾಕ್ಟ್ರೇ ನಾವು ಮಕ್ಕಳನ್ನ ಇಷ್ಟು ಕಷ್ಟಪಟ್ಟು ನೋಡ್ಕೊಂಡಿದೀವಿ ಮೂರನೇ ಅಲೆಯಲ್ಲಿ ಮಕ್ಕಳೇ ಜಾಸ್ತಿ ಇನ್ವಾಲ್ವ್ ಆಗ್ತಾರೆ ಅಂದ್ರೆ ನಾವ್ ಇನ್ನೇನ್ ಮಾಡಬೇಕು ಅಂದ್ರೆ ನಾವ್ ಮಕ್ಕಳನ್ನ ಏನಾದ್ರೂ ಕಟ್ ಹಾಕ್ಬೇಕಾ ಅನ್ನೋ ರೀತಿಯಲ್ಲಿ ನಿಮ್ಗೆ ಯೋಚನೆ ಬರುತ್ತೆ ಬಟ್ ಇಷ್ಟಂತೂ ಸತ್ಯ ನಿಮ್ಮ ಮಕ್ಕಳು ಮನೆಯಲ್ಲೇ ಇರ್ತವೆ ಇನ್ನ ಶಾಲಾ ಕಾಲೇಜುಗಳು ಕೂಡ ಪ್ರಾರಂಭವಾಗಿಲ್ಲ ಆದ್ರೆ ಯಾಕೆ ಅವ್ರನ್ನ ನಾವು ಈ ಟಾರ್ಗೆಟೆಡ್ ಗ್ರೂಪ್ ಅಂತೀವಿ ಅಂದ್ರೆ ಅವರಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ 18 ಅಂಡ್ ಅಬು ಅವ್ರಿಗೆಲ್ಲ ವ್ಯಾಕ್ಸಿನೇಷನ್ ನಡೀತಾ ಇದೆ ಅಟ್ಲೀಸ್ಟ್ ಒಂದ್ ಡೋಸ್ ಆದ್ರೂ ತಗೊಂಡಿದ್ದಾರೆ ಬಟ್ ಮಕ್ಕಳಿಗೆ ಇನ್ನು ಆ ಸ್ಟಡಿ ಇನ್ನು ಕಂಪ್ಲೀಟ್ ಆಗಿಲ್ಲ ಆದ್ರೂ ಕೂಡ ಕೆಲವು ತಂದೆ ತಾಯಿಗಳಿಗೆ ನೀವು ಈ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಇದೆ ಅದನ್ನ ಮೊದಲಿಂದಲೂ ದೊರಕ್ತಾ ಇದೆ ಅದನ್ನ ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಟ್ ಈ ಕೋವಿಡ್ ನಾವೇನು ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಇದನ್ನ ವ್ಯಾಕ್ಸಿನ್ ಇದೆಯಲ್ಲ ಆ ಟ್ರಯಲ್ ಮಕ್ಕಳ ಮೇಲೆ ಆಗಿಲ್ಲ ಮೋಸ್ಟ್ ಇನ್ ಒನ್ ಆರ್ ಟೂ ಮಂತ್ ನಲ್ಲಿ ಆ ಟ್ರಯಲ್ ಮುಗಿದು ಆ ವ್ಯಾಕ್ಸಿನ್ ಬಂದ್ರೆ ನಿಮ್ಮ ಮಕ್ಕಳು ಸೇಫ್ ಆಗ್ತವೆ ಬಟ್ ಆ ವೈರಸ್ ಹೆಂಗೆ ನಿಮ್ಮ ಮನೆಗೆ ಬರುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಅಡಲ್ಟ್ಸ್ ಅಂದ್ರೆ ನಿಮ್ಮ ಯಜಮಾನರಿರ್ಬೋದು ನಿಮ್ಮ ಬೇರೆ ಗಂಡಸರು ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗಿಂತಲೂ ಕೂಡ ಅವ್ರು ಹೊರಗಡೆ ಹೋಗೋದು ಜಾಸ್ತಿ ಯಾವ್ದಾದ್ರು ರ್ಯಾಲಿಯಲ್ಲಿ ಇನ್ವಾಲ್ವ್ ಆಗೋದು ಜಾಸ್ತಿ ಸೊ ಎಚ್ಚರ ತಪ್ಪಿದರೆ ಪದೇ ಪದೇ ನಿಮ್ಗೆ ಇದೊಂದು ಮಾತನ್ನ ನಾವು ಹೇಳ್ತಾನೆ ಇದ್ದೀವಿ ಮೂರು SMS ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಪಾಡ್ಕೊಳ್ಳೋದು ಈ ಮಾಸ್ಕ್ ಹಾಕೊಳ್ಳೋದು ಕೈ ತೊಳ್ಕೊಳ್ಳೋದು ಸೊ ಆ ದೃಷ್ಟಿಯಿಂದ ಹೇಳ್ದು ಬಟ್ ಮತ್ತೆ ಮತ್ತೆ ವಿಜ್ಞಾನಿಗಳು ನಾವು ವೈದ್ಯರು ನಿಮ್ಗೆ ಏನ್ ಗೊಂದಲ ಆಗಿಬಿಡ್ತಾ ಇದೀವಿ ಅಂದ್ರೆ ಮೂರನೇ ಅಲೆಯಲ್ಲಿ ಡೆಲ್ಟಾ ವೈರಸ್ ಡೆಲ್ಟಾ ಪ್ಲಸ್ ಅಥವಾ ಡೆಲ್ಟಾ ವೇರಿಯಂಟ್ ವೈರಸ್ ಬಂದಿದೆ ಅಂತ ಆ ಯಾವ ಮಟ್ಟಿಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಂದ ಒಬ್ಬ ವೈದ್ಯರು ಹೇಳಿದ್ರು ಅಂದ್ರೆ ಡೆಲ್ಟಾ ವೈರಸ್ ಎಷ್ಟು ಡೇಂಜರಸ್ ಅಂದ್ರೆ ಎದುರುಗಲ್ಲ ನೀವು ಅವ್ರ ಪಕ್ಕದಲ್ಲಿ ಹೋದ್ರೂ ಕೂಡ ನಿಮ್ಗೆ ಇನ್ಫೆಕ್ಷನ್ ಬರುತ್ತೆ ಅಂತಾರೆ ಬಟ್ ಹೆಂಗ್ ಸಾಧ್ಯ ಅಂತ ನನಗೆ ಗೊಂದಲ ಆಗುತ್ತೆ ಯಾಕಂದ್ರೆ ಯಾವತ್ತಿದ್ರು ವೈರಸ್ ಒಬ್ಬರಿಂದ ಒಬ್ಬರಿಗೆ ನೇರವಾಗಿ ಕೆಮ್ಮೋದ್ರಿಂದ ಡ್ರಾಪ್ಲೆಟ್ಸ್ ಇಂದ ಹೋಗುವಂತದ್ದು ಈ ಪಕ್ಕದಾಗ ಹೋದ್ರೂ ಹೋಗುತ್ತೆ ಅಂತಾರೆ ಸೊ ಈ ರೀತಿಯ ಮಾತುಗಳು ನಿಮ್ಗೆ ಬಹಳ
ಆಶ್ಚರ್ಯನೂ ಆಗುತ್ತೆ, ಗೊಂದಲನ ಸೃಷ್ಟಿ ಮಾಡುತ್ತೆ. ಬಟ್ ಇಷ್ಟಂತೂ ಸತ್ಯ. ಈ ಡೆಲ್ಟಾ ವೈರಸ್ ಬಗ್ಗೆ ಅನೇಕರು ಭಯ ಹುಟ್ಟಿಸಿದ್ರು. ಬಾಂಬೆ ಒಳಗೆ ಆಲ್ರೆಡಿ 20 ಜನಕ್ಕೆ ಬಂದ್ಬಿಟ್ಟಿದೆ, ಬೇರೆ ನಮ್ಮಲ್ಲಿ ಮೈಸೂರಿನಾಗೆ ಒಬ್ಬರಿಗೆ ಬಂದಿದೆ ಅಂತ. ಮತ್ತೆ ಈ ಡೆಲ್ಟಾ ಅಂದ್ರೆ ಏನು? ಮೊದಲೇನಾಯ್ತು, ಯಾವುದೇ ಒಂದು ವೈರಸ್ಗೆ ಬೇರೆ ಬೇರೆ ನಾಮಕರಣ ಮಾಡಿದ್ವು ನಾವು. ನೋಡಿ, ಚೈನಾ ವೈರಸ್ ನಿಮಗೆ ಗೊತ್ತು, ಇಂಗ್ಲೆಂಡ್ ವೈರಸ್ ಗೊತ್ತು, ಆಫ್ರಿಕಾ ವೈರಸ್ ಗೊತ್ತು. ಅದೇ ರೀತಿ ಇಂಡಿಯಾದಲ್ಲಿ ಮ್ಯೂಟೇಟ್ ಆದಂತ ಅಥವಾ ರೂಪಾಂತರಗೊಂಡಂತ ವೈರಸ್ಗೆ ನಾವು ಇಂಡಿಯನ್ ವೈರಸ್ ಅಂದಾಗ, ಎಲ್ಲೋ ಒಂದ್ ಕಡೆ ಈ ವೈರಸ್ಗೆ ಆ ದೇಶದ ಹೆಸರಿಟ್ಟು ಕರೆಯೋದ್ರ ಬದಲು ನಾವು ಆಲ್ಫಾ, ಬೀಟಾ, ಗ್ಯಾಮಾ, ಡೆಲ್ಟಾ ಈ ತರ ಡಿ ವೈರಸ್ಗೆ ಡೆಲ್ಟಾ ವೈರಸ್ ಅಂತ ಕರೆದ್ರು. ಇದು ಬಹಳ ಏನು ವಿರುಲೆಂಟ್ ಅಂತ. ಈ ವೈರಸ್ ನಲ್ಲಿ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು, ಯಾವ ವೈರಸ್ ಈ ಮ್ಯೂಟೇಟ್ ಆದ ಅಥವಾ ರೂಪಾಂತರಗೊಂಡಂತ ಎಲ್ಲಾ ವೈರಸ್ ಕೂಡ ವಿರುಲೆಂಟ್ ಇರಲ್ಲ. ವಿರುಲೆನ್ಸ್ ಅಂದ್ರೆ ಬಹಳ ಬೇಗ ದೇಹದಲ್ಲಿ ಹೋಗಿ ಇನ್ಫೆಕ್ಷನ್ ನ ಇನ್ಕ್ರೀಸ್ ಮಾಡೋದಕ್ಕೆ ನಾವು ವಿರುಲೆಂಟ್ ಅಂತೀವಿ. ನೋಡಿ, ಮೊದಲನೇ ಅಲ್ಲಿ ನಾವೇನ್ ಹೇಳೋದು, ನಿಮ್ ಯಾವ್ದಾದ್ರು ವೈರಸ್ ಒಂದು ನಮ್ಮ ಮೂಗು ಅಥವಾ ಗಂಟಲಿಗೆ ಹೋಗಿ ಸೇರ್ಕೊಂಡ್ರೆ 3-5 ದಿವಸ ಅಲ್ಲೇ ಇರೋದು, ಅದನ್ನ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂದು. ಅದಾದ ನಂತರ ಶ್ವಾಸಕೋಶದ ಆ ಪಲ್ಮನರಿ ಸೆಲ್ಸ್ ಒಳಗೆ ಹೋಗಿ ಒಳಗೆ ಸೇರ್ಕೊಂಡು ನಮ್ಮದೇ ಸೆಲ್ಲಿನ ಎನರ್ಜಿನ ಉಪಯೋಗಿಸ್ಕೊಂಡು ಅದು ಮಲ್ಟಿಪ್ಲೈ ಆಯ್ತು. ಅದು ಅದು ಮಲ್ಟಿಪ್ಲಿಕೇಶನ್ ಸ್ಟೇಜ್ ಅಂದು ಅಥವಾ ಇನ್ಫೆಕ್ಟಿವ್ ಸ್ಟೇಜ್ ಅಂದು. ಅದಾದ್ಮೇಲೆ ಇನ್ಫ್ಲಮೇಟರಿ ಸ್ಟೇಜ್ ಬಂದು ಆ ಟೈಮ್ನೊಳಗೆ ಅವರು ICU ಹೋಗುವಂತ ಪರಿಸ್ಥಿತಿ ಬಂತು. ಈ ಡೆಲ್ಟಾ ವೈರಸ್ ನ ನಾವು ಏನು ವೈಜ್ಞಾನಿಕವಾಗಿ ಹೇಳ್ತಿದೀವಿ ಅಂದ್ರೆ, ಇದು ವಿರುಲೆನ್ಸ್ ಜಾಸ್ತಿ ಅಂದ್ರೆ ಆದಷ್ಟು ಬೇಗ ಇನ್ಕ್ಯುಬೇಷನ್ ಪೀರಿಯಡ್ ಬಹಳ ಕಡಿಮೆ, 1-2 ಡೇಸ್ ನೊಳಗೆ ಇದು ಆಲ್ರೆಡಿ ಲಂಗ್ಸ್ ಹೋಗುತ್ತೆ, ಅಲ್ಲಿ ಮಲ್ಟಿಪ್ಲೈ ಆಗಿ ಶುರುವಾಗುತ್ತೆ. ಆದ್ರಿಂದ ಬಹಳ ಬೇಗ ಬೇಗ ಈ ಮನುಷ್ಯ ಆಕ್ಸಿಜನ್ ಸ್ಯಾಚುರೇಷನ್ ಕಳ್ಕೊತಾನೆ, ಹೈಪಾಕ್ಸಿ ಆಗುತ್ತೆ, ಆದ್ರಿಂದ ಡೆತ್ ರೇಟ್ ಜಾಸ್ತಿ ಆಗ್ಬಹುದು ಅಂತ ಮೊದಲು ನಿಮ್ಮನ್ನ ವಾರ್ನ್ ಮಾಡುದು. ಬಟ್ ಈಗಾಗಲೇ ಮತ್ತೆ ಹೊಸ ಸುದ್ದಿ ಬರ್ತಿರೋ ಪ್ರಕಾರ ಬಾಂಬೆಯಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಈ ಡೆಲ್ಟಾ ವೈರಸ್ ನಿಂದ ಯಾರು ಸಫರ್ ಆದ್ರಲ್ಲ 20 ಜನ, ದೇ ಹ್ಯಾವ್ ಆಲ್ರೆಡಿ ರಿಕವರ್ಡ್ ಅಂತ. ಹಾಗಾಗಿ ನೀವು ಡೆಲ್ಟಾ ವೈರಸ್ ಬಗ್ಗೆ ತುಂಬಾ ಹೆದರ್ಕೊಳ್ಕೋಬೇಡಿ. ಅಂಡ್ 3ನೇ ಅಲೆಯಲ್ಲಿ ನಿಮ್ಮ ಮಕ್ಕಳನ್ನ ನೀವು ಸರಿಯಾಗಿ ಕಾಪಾಡ್ಕೋಬೇಕು ಅಂದ್ರೆ, ತಾಯಿಯಂದಿರು ದಯವಿಟ್ಟು ನೀವು 5 ವರ್ಷದವರೆಗಿನ ಮಕ್ಕಳ ತಾಯಿಯಂದಿರು ದಯವಿಟ್ಟು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ಯಾಕಂದ್ರೆ ನಾಳೆ ಆ ಮಕ್ಕಳನ್ನ ನೋಡ್ಕೊಳ್ಳೋರು ನೀವು. ಮದರ್ ಇಸ್ ದ ಬೆಸ್ಟ್ ನರ್ಸ್ ಅಂತೀವಿ ನಾವು. ಸೊ ನೀವು ನಿಮ್ಮ ಮಕ್ಕಳು ಸೋಂಕು ಬಂದಾಗ ತುಂಬಾ ಹೆದರ್ಕೊಳ್ಕೋಬೇಡಿ. ಮಕ್ಕಳಿಗೆ ನೆಗಡಿ ಕೆಮ್ಮು ತಲತಲಾಂತರದಿಂದ ಬರ್ತಾ ಇದೆ. ಈ ವೈರಸ್ ಸಮಯದಲ್ಲೂ ಕೂಡ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಬಹಳ ಕಡಿಮೆ ಮಕ್ಕಳು ICU ಅಥವಾ ವೆಂಟಿಲೇಟರ್ಗೆ ಹೋಗ್ತಾರೆ. ಏನಂದ್ರೆ ನಿಮ್ಮ ಮಕ್ಕಳ ಡಾಕ್ಟರ್ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ತೋರಿಸ್ಕೊಳ್ಳಿ. ಯಾವಾಗ ಮಕ್ಕಳದು ಕೂಡ ಸ್ಯಾಚುರೇಷನ್ ತುಂಬಾ ಕಡಿಮೆ ಆಯ್ತು ಅಂದ್ರೆ ಅವಾಗ ಮಾತ್ರ, ಯಾಕಂದ್ರೆ ತುಂಬಾ ಜನ ಮಕ್ಕಳನ್ನ ಇನ್ಪೇಷಂಟ್ ಮಾಡಲ್ಲ ಯಾವುದೇ ಒಬ್ಬ ಪೀಡಿಯಾಟ್ರಿಷಿಯನ್. ಅದರಿಂದ ಅವ್ರನ್ನ ನೀವು ಮನೆಯಲ್ಲೇ ನೋಡ್ಕೋಬಹುದು. ಬಟ್ ಒಂದು ಬಹಳ ಒಳ್ಳೆಯ ಉತ್ತಮ ಇನ್ಫಾರ್ಮೇಶನ್ ನಿಮಗೆ ಕೊಡೋದಾದ್ರೆ, ನಾವು ಏನ್ ಈ ಹೈಪರ್ ಇಮ್ಯೂನ್ ರಿಯಾಕ್ಷನ್ ಅಂತ ಹೇಳಿದ್ವಲ್ಲ, ದೊಡ್ಡವರಲ್ಲಿ ವಯಸ್ಸಾದರವರಲ್ಲಿ ಅಂದ್ರೆ 3ನೇ ಸ್ಟೇಜ್ ನಲ್ಲಿ ಆ ವೈರಸ್ಗೂ ನಮ್ಮ WBCs ಆಗುವಂತ ಫೈಟ್ ಇದೆಯಲ್ಲ, ಅದರಲ್ಲಿ ಹೈಪರ್ ಇಮ್ಯೂನ್ ರಿಯಾಕ್ಷನ್, ಆಮೇಲೆ ಈ ಕೋಗುಲೋಪತಿ ಎಲ್ಲ ಚೇಂಜ್ ಆಗೋದು, ಪ್ಲೇಟ್ಲೆಟ್ ಕಡಿಮೆ ಆಗೋದು, ಜಾಸ್ತಿ ಆಗೋದು, ಇದೆಲ್ಲ ಏನಿತ್ತಲ್ಲ, ಆ ಪರ್ಟಿಕ್ಯುಲರ್ ರಿಯಾಕ್ಷನ್ ನ ನಾವು ಮಕ್ಕಳಲ್ಲಿ ಕಾಣೋದಿಲ್ಲ. ಯಾಕಂದ್ರೆ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ಹೈಪರ್ ಇಮ್ಯೂನ್ ರಿಯಾಕ್ಷನ್ ಆಗೋದಿಲ್ಲ. ಆದ್ದರಿಂದ ಶ್ವಾಸಕೋಶದಲ್ಲಿ ಆಗುವಂತಹ ಬೆಂಕಿ ಇನ್ಫ್ಲಮೇಷನ್ ಮಕ್ಕಳಲ್ಲಿ ಕಡಿಮೆ ಇರುತ್ತೆ. ಆ ದೃಷ್ಟಿಯಲ್ಲಿ ಮಕ್ಕಳು ದೇ ಆರ್ ಸೇಫ್, ದೇ ಆರ್ ಪ್ರೊಟೆಕ್ಟೆಡ್. ಆದರೂ ಕೂಡ ಎಂತವ್ರಿಗೂ ಕೂಡ ಮಕ್ಕಳಿಗೆ ಕಾಯಿಲೆ ಬಂತು ಅಂದ್ರೆ ಆತಂಕ ಜಾಸ್ತಿ ಆಗುತ್ತೆ. ಮೊದಲೇ ಬಟರ್ಫ್ಲೈ ಇದ್ದಂಗೆ ಮಕ್ಕಳುಗಳು. ಸೊ ಆ ದೃಷ್ಟಿಯಲ್ಲಿ ಎದುರುಕೋತಾರೆ, ಮಗುಗೆ ಏನಾದ್ರೂ ಆದ್ರೆ ತಡ್ಕೊಳ್ಳುತ್ತೋ ಇಲ್ವೋ ಮಗು ಅಂತ. ಇಲ್ಲ, ಆ ಭಯ ನಿಮಗೆ ಬೇಡ. ಈ 3ನೇ ಅಲೆ ಆಲ್ರೆಡಿ ಶುರು ಆಗಿದೆ ಅಂತಾರೆ ಕೆಲವರು, ಜುಲೈಗೆ ಬರುತ್ತೆ ಅಂತಾರೆ. ಬಟ್ 3ನೇ ಅಲೆ ಎಲ್ಲಿವರೆಗೂ ಇರುತ್ತೆ ಅಂತ ನಮ್ಗಿನ್ನ ಸ್ಪಷ್ಟ ಮಾಹಿತಿ ಇಲ್ಲ. ಬಟ್ ನನಗೆ ಪರ್ಸನಲಿ ನನ್ನ ಅನುಭವದ ಪ್ರಕಾರ ಹೇಳೋದಾದ್ರೆ ಈ 3ನೇ ಅಲೆ ತುಂಬಾ ಆತಂಕ ಆಗೋದಿಲ್ಲ. ಬಟ್ ಹಂಗನ್ಕೊಂಡು ಜನಗಳು ದಯವಿಟ್ಟು ಎಚ್ಚರ ತಪ್ಪಬೇಡಿ. ನಾನು ಪ್ರತಿ ಸಾರಿ ಇದನ್ನ ಹೇಳಿದೀನಿ, ಹೆದರಿಕೆ ಬೇಡ, ಎಚ್ಚರಿಕೆ ಇರಲಿ ಅನ್ನೋ ಮಾತನ್ನ ನಾನು ಪ್ರತಿ ಸಾರಿ ನಾನು ಹೇಳ್ತಾ ಬಂದಿದ್ದೀನಿ. ಸೊ 3ನೇ ಅಲೆ ಈ ಡೆಲ್ಟಾ ವೈರಸ್ಸಿನ ಹೆಸರಿನಲ್ಲಿ ತುಂಬಾ ಮಾಧ್ಯಮಗಳಲ್ಲಿ ಇದು ಬಹಳ ಡಿಸ್ಕಷನ್ ಆಗ್ತಾ ಇದೆ. ಮಾಧ್ಯಮದವರ ಕೆಲಸ ಜನಗಳಿಗೆ ಎಚ್ಚರ ವಹಿಸೋದು, ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡೋದು. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲೋ ಒಂದು ಕಡೆ
माध्यम यहा मटिग डिस्कशन आगते अंद्रे ना मेडिकल कॉलेज सब्जेक्ट सेमिनार अंतमी सीएमई अंतमी यू रेर विचार तक डिस्कस मातीवि आ मटदे जनसामान्यर मुंदे इवत्तु माध्यम डिस्कशन आगतिरोदरिंद निमगे भय बरुत्ते इल्ल ईग आलरेडी नावु एरडु अलेयन्नु नोडिदेवे एरडने अलेयल्लि स्वल्प यंगस्टर्स नमगे गोत्तिरोरु स्नेहितरु आत्मीयरु तीर्कोंडिरोदोंदु आतंक बिट्रे अल्लू कूड डेथ रेट 1.75% अष्टेने मोदलिंदलू नावु हेळ्ता बंदिद्दीवि कोरोना कायिलेयल्लि कोविड 19 अल्लि मार्टालिटी रेट लेस् देन 3% एरडने अलेयल्लू कूड अट्टे इत्तु ननगनिसुत्ते मूरने अलेयल्लू कूड मार्टालिटी रेट जास्ति आगल्ल इन्फेक्टिविटी जास्ति आगबहुदु ओब्बरिंद ओब्बरिगे स्प्रेड आगोदु जास्ति आगबहुदु आदुदरिंद इन्नेनु एक्स्ट्रा प्रिकॉशन एनु इल्ल ई मूरे प्रिकॉशन ई वैरल कायिलेगळल्लि इदु रेस्पिरेटरी वैरस् एने डेल्टा बरलि मूरने अले बरलि नाल्कने अले बरलि ऐदने अले बरलि अल्टिमेट्लि इदु ओब्बरिंद ओब्बरिगे हरडुवुदु नम्म ई रेस्पिरेटरी प्यासेज निंद आदुदरिंद दयविट्टु तावेल्लरू कूड ई मत्ते मत्ते निमगे हेळि बोर् ओडिसल्ल नानु ई एसएमएस न फॉलो माडि अंत हेळि मक्कळिगे हुषार निम गोत्तागुत्तदे मक्कळु ज्वर नेगडि बंद्रेने एष्टो मक्कळु बहळ सुस्त आगिबिडुत्तवे एष्टो मक्कळिगे टेंपरेचर 105 डिग्री होद्रे फिट्स एल्ल बरुत्ते अदेल्ल निमगे मोदले अरिविरुत्ते प्रतियोब्बरू कूड मक्कळिर मनेयल्लि ओंदु पारासिटमाल् इरबेकु क्रोसिन् अंत ओंदु सिरप् इट्कोंडिरबेकु सो अदरिंद निम्म मगुविन ज्वर कडिमे माड्बहुदु याकंद्रे ನಾವು ಪದೇ ಪದೇ ಹೇಳ್ತಾ ಇದೀವಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಎಲ್ಲೋ ಒಂದ್ ಕಡೆ ರ್ಯಾಮ್ಡಿಸಿವಿಯರ್ ಆಂಟಿವೈರಲ್ ಡ್ರಗ್ ಹ್ಯಾಸ್ ಗಾಟ್ ನೋ ರೋಲ್ ಇನ್ ಚಿಲ್ಡ್ರನ್ ಅಂತ ಹೇಳಿದ್ದಾರೆ ಮಕ್ಕಳಲ್ಲಿ ಅದನ್ನು ಉಪಯೋಗಿಸಬೇಡಿ ಅಂತ ಸೊ ನಮಗೆ ಇನ್ನು ಉಳಿದಿರೋದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಷ್ಟೇ ಸ್ವಲ್ಪ ಸೀರಿಯಸ್ ಆದ್ರೆ ಬಟ್ ಎಲ್ಲೋ ಒಂದ್ ಕಡೆ ಇನ್ನೊಂದು ಮಾತು ನೀವು ಕೇಳಿರಬಹುದು ಮಕ್ಕಳಲ್ಲಿ ಆಲ್ರೆಡಿ ಕೆಲವು ಮಕ್ಕಳಲ್ಲಿ ಮಲ್ಟಿ ಇನ್ಫ್ಲಮೇಟರಿ ಸಿಂಡ್ರೋಮ್ ಅಂತ ಮಲ್ಟಿಪಲ್ ಆರ್ಗನ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಅದು ಅಸೋಸಿಯೇಟೆಡ್ ಡಿಸೀಸಸ್ ಬರೀ ಒಂದು ಡಿಸೀಸಸ್ ನಾಗ ಆಗಲ್ಲ ನಾವು ದೊಡ್ಡವರಲ್ಲಿ ಹೆಂಗೆ ಈ ಕೊರೋನಾ ಜೊತೆಯಲ್ಲಿ ಕೋಮಾರ್ಬಿಡಿಟೀಸ್ ಅಂದ್ರೆ ಸಕ್ಕರೆ ಕಾಯಿಲೆ ಬೇರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂತಿರೋರಿಗೆ ಬಹಳ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ ಇಮ್ಯುನಿಟಿ ಕಡಿಮೆ ಅಂತ ಇರುತ್ತೆ ಅದೇ ರೀತಿ ಮಕ್ಕಳಲ್ಲಿ ಮಾಲ್ನರಿಶ್ಡ್ ಚಿಲ್ಡ್ರನ್ ಕ್ವಾಶಿಯಾರ್ಕರ್ ಅಂತೀವಿ ಅಥವಾ ಮರಾಸ್ಮಸ್ ಅಂತೀವಿ ಇವತ್ತು ಅಂತ ಮಕ್ಕಳು ಬಹಳ ಕಡಿಮೆ ಯಾಕಂದ್ರೆ ಎಲ್ಲೋ ಒಂದ ಕಡೆ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇರಬಹುದು ಹಳ್ಳಿಯ ಮಕ್ಕಳಿಗೆ ಹಾಲು ಮೊಟ್ಟೆ ಅನೇಕ ಈ ಕಡಲೆ ಉಂಡೆ ಇವೆಲ್ಲ ಕೊಟ್ಟು ಅಂತ ಮಕ್ಕಳಲ್ಲಿ ಮಾಲ್ನರಿಷ್ಮೆಂಟ್ ಅಂದ್ರೆ ಈ ಪೌಷ್ಟಿಕ ಆಹಾರಗಳನ್ನ ಕೊಟ್ಟರಿಂದ ಆ ರೀತಿಯ ಆತಂಕಗಳು ಕಡಿಮೆ ಆದರೂ ಕೂಡ ಪ್ಲೀಸ್ ಬಿ ಕೇರ್ಫುಲ್ ಈ ಮೂರನೇ ಅಲೆಯನ್ನ ಡೆಫಿನೆಟ್ಲಿ ನಾವು ಬಹಳ ಬೋಲ್ಡ್ ಆಗಿ ಎದುರಿಸಬಹುದು ತಾವೆಲ್ಲರೂ ಕೂಡ ಆ ಎಚ್ಚರವನ್ನ ಗಮನದಲ್ಲಿಟ್ಕೊಂಡು ಮಕ್ಕಳ ನೋಡಿಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಡೆಲ್ಟಾ ವೈರಸ್ ನ ಏನಾದರೂ ಬೇರೆ ಸಿಂಪ್ಟಮ್ಸ್ ಇರುತ್ತಾ ಈ ನೋಡಿ ಈ ಕೋವಿಡ್ ಕಾಯಿಲೆಯಲ್ಲಿ ಮೊದಲಿಂದೂ ನಿಮಗೆ ಹೇಳಿರೋದು ನೆಗಡಿ ಕೆಮ್ಮು ಜ್ವರ ಲಾಸ್ ಆಫ್ ಟೇಸ್ಟ್ ಲಾಸ್ ಆಫ್ ಅಪೆಟೈಟ್ ಲಾಸ್ ಆಫ್ ಸ್ಮೆಲ್ ಅದರ ಜೊತೆಗೆ ಡಯೇರಿಯಾ ಒಂದು ಬಿಟ್ರೆ ಅಂಡ್ ಇದರೊಳಗೆ ಡೆಲ್ಟಾಗೂ ಬೇರೆ ವೈರಸ್ಗೂ ಏನಂದ್ರೆ ಬಹಳ ಬೇಗ ಸಿಂಪ್ಟಮ್ಸ್ ಕಾಣ್ಕೊಳ್ಳುತ್ತೆ ಅಷ್ಟು ಬಿಟ್ರೆ ಏನಂದ್ರೆ ಮೊದಲೆಲ್ಲ ಒಂದು ನಾಲ್ಕೈದು ದಿನ ಆದ್ರೂ ಕೂಡ ಯಾರು ಹೋಗಿರ್ತಾರೆ ಎಕ್ಸ್ಪೋಸ್ ಆಗಿರ್ತಾರೆ ಮನೆಗೆ ಬಂದ್ರು ನಾಲ್ಕೈದು ದಿನ ಏನು ಆಗ್ತಿರಲಿಲ್ಲ ಆಮೇಲೆ ಜ್ವರ ಕಾಣಿಸ್ಕೊಳ್ಳೋದು ಬಟ್ ಈ ಡೆಲ್ಟಾ ವೈರಸ್ ನಲ್ಲಿ ಸಿಂಪ್ಟಮ್ಸ್ ಬಹಳ ಬೇಗ ಕಾಣಿಸ್ಕೊಳ್ಳುತ್ತೆ ಅನ್ನೋದೊಂದು ಬಿಟ್ರೆ ಬಹಳ ವ್ಯತ್ಯಾಸ ಏನೂ ಇಲ್ಲ ಥ್ಯಾಂಕ್ ಯು ಇದು ಈ ಸಂಜೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ